ಇಷ್ಟೊತ್ತವರೆಗೂ ಬರೀ ನಾರ್ಮಲಾಗಿ ಮಾತಾಡ್ತಾ ಹೋಗ್ತಿದ್ವಿ, ಆದರೆ ಜಾತ್ರೆಯಲ್ಲಿ ಈಗಂತೂ ಸಿಕ್ಕಾಪಟ್ಟೆ ಕವರೇಜ್ ಇದೆ. ಹೆಂಗಿದೆ ಅಂದರೆ, ನೈಟ್ ವ್ಯೂ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ, ಆದರೂ ಈ ಪಾರ್ಟಿ ಜನ ಇದ್ದಾರೆ, ಕ್ರೌಡ್ ಇದ್ದಾರೆ, ಏನೂ ಕೇಳಿಸ್ತಿಲ್ಲ ಮಾತಾಡೋದು. ಮೈಕು ಕೂಡ ಉಪಯೋಗಿಸಿದ್ರು ಕೇಳಿಸ್ತಿಲ್ಲ, ಆ ರೇಂಜಿಗಿದೆ ವಾಯ್ಸು. ಇದು ನಾನು ಹುಟ್ಟಿದಾಗ್ಲಿಂದ ಕೂಡ ಇದೇ ಏರಿಯಾದಲ್ಲೇ ಇರೋದ್ರಿಂದನು ಮೈಕಲ್ಲಿ ಏನೂ ಕೇಳಿಸ್ತಿಲ್ಲ, ಎಲ್ಲ ಜಾಲಿ. ನಿಜವಾಗ್ಲೂ ಜಾಲಿ ಡೈಲಾಗ್ ಅಂತೂ ನಿಜವಾಗ್ಲೂ ಆ ಜಾಲಿ ಜಾಲಿ ಡೈಲಾಗ್ ಅಂತೂ ಪ್ರತಿಯೊಬ್ಬರು ಹೇಳ್ತಾನೆ ಅವ್ರೆ. ಯಕ್ಷರಾಜ ಅರಸ್ ಅಂತ ಬ್ರೋ, ಯಕ್ಷರಾಜ ಅರಸ್ ಅಂತ ಅರಸ್, ಯಕ್ಷರಾಜ ಅರಸ್. ಹಾಂ, ಸೊ ಸಿಕ್ಕಾಪ ಇದೇ ಏರಿಯಾನೇ ಬ್ರೋ, ಊಟ ಬೆಳೆದಿದ್ದೆಲ್ಲ ಇದೇ ಏರಿಯಾನೇ. ಸೊ ಸಿಕ್ಕಾಪಟ್ಟೆ ಮೈಕಲ್ ಕೂಡ ಏನು ಅವಾಗ್ಲಿಂದ ಹೆಸರು ಅದೇ ಬ್ರೋ, ಯಕ್ಷರಾಜ ಅರಸ್ ಅಂತ. ಯಕ್ಷರಾಜ ಅರಸ ಯಕ್ಷರಾಜ ಅರಸ ಫಾಲೋ ಮಾಡ್ಬಿಡಿ, ಇಲ್ಲ ಯಕ್ಷರಾಜ ಅರಸ ಎಲ್ಲ ಫಾಲೋ ಮಾಡ್ಬಿಡಿ. ನೋಡಿರಿ, ಹಿಂಗೆ ಯಾವಾಗಲೂ ಹುಡುಗರಿದ್ದಾಗ ರೇಗಿಸ್ತಾನೆ ಇರ್ತಾರೆ. ಸದ್ಯಕ್ಕೆ ಹೆಂಗೆ ಓಡಾಡ್ತಿದ್ದೀವಿ, ಜನ ಖಾಲಿ ಇದ್ದಾರೆ. ಆದರೆ ನೋಡಿರಿ, ನೆನ್ನೆ ರಾತ್ರಿ ಬಂದಾಗ ಫುಲ್ ಕಾಲಿಡೋಕ್ಕೂ ಕೂಡ ಜಾಗ ಇರಲಿಲ್ಲ, ಆ ಪಾರ್ಟಿ ಕ್ರೌಡ್ ಇತ್ತು. ದೇವ್ರ ದರ್ಶನ ನಾವು ಮುಂಚೆನೆ ಪಡ್ಕೊಂಡಿದ್ದೀವಿ, ಸಮಾಜ್ಗೆ ಆದರೂ ಕೂಡ ಈ ಪಾರ್ಟಿ ಕ್ರೌಡ್ ಇದೆ. ಸಿಕ್ಕಾಪಟ್ಟೆ ಬಿಸಿಲು, ಪ್ರತಿ ವರ್ಷ ಒಂದು ಮಳೆ ಬರ್ತಾನೆ ಇರ್ತಿತ್ತು ಹಬ್ಬದ ದಿನ, ಈ ದಿನನೂ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಫುಲ್ಲು ಈ ಪಾರ್ಟಿ ರಶು, ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರ, ಒಳಗಡೆ ಹೋಗಿ ಆಗಲೇ ಕವರ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟು ಕೂಡ. ಈಗ ಇನ್ನೊಂದು ಸತಿ ಒಳಗಡೆ ಹೋಗೋಣ, ನೋಡಿ ಫುಲ್ಲು ಕ್ರೌಡ್ ಇದೆ. ಸೊ ಹದಿನೆಂಟರಿಂದ ಇಪ್ಪತ್ತು ಹಳ್ಳಿ ಸೇರುವಂಥ ಒಂದು ಹಬ್ಬ ಇದಾಗಿರುತ್ತೆ. ಈ ರೀತಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ, ಇರಿಟೇಷನ್ ಇರಿಟೇಷನ್ ಕಣ್ರಿ. ಕಳ್ಸೋಣ, ಆದ್ರಂತೂ ರಶ್ ಇದೆ, ಯಾವುದು ಅನಿತಕರ ಘಟನೆಗಳು ನಡೆದಿಲ್ಲ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಮಾತಾಡೋಣ. ರೇಂಜ್ ಕ್ರೌಡ್ ಇತ್ತು, ಪರವಾಗಿಲ್ಲ ಈಗಿರೋ ಮಟ್ಟದಲ್ಲಿ ಅಂದ್ಕೊಂಡ್ರು ಕೂಡ ಓಕೆ. ಆದರೆ ಓಡಾಡ್ಬೋದು, ಅಷ್ಟು ರಶ್ ಇಲ್ಲ. ಮೊನ್ನೆ ಮೊದಲನೇ ದಿನ ಕೊಂಡ ಇತ್ತು, ಆವಾಗಂತೂ ಸಿಕ್ಕಾಪಟ್ಟೆ ರಶ್ ಇತ್ತು, ಇವತ್ತು ಅಷ್ಟು ರಶ್ ಇಲ್ಲ. ಸೊ ಆದ ಕಾರಣ ಏನು ಮಾಡೋಕ್ಕಾಗಲ್ಲ, ಮುಂದೆ ಹೋಗ್ತಾ ನಾನು ಸ್ವಲ್ಪ ದೂರ ಆದಮೇಲೆ ನೋಡೋಣ ಏನಾದರೂ ಕಮೆಂಟ್ ಇದೆಯಾ ಅಂತ. ಪೊಲೀಸರು ನೋ ಕಮೆಂಟ್ಸ್ ಅಂದ್ಬಿಟ್ರು, ಒಳ್ಳೆಯ ರಾಜಕಾರಣಿಗಳು ಸೆಲ್ಲ ಹೇಳಿದ್ರು ನೋ ಕಮೆಂಟ್ಸ್ ನೋ ಕಮೆಂಟ್ಸ್ ಅಂಥೇಳಿ. ಟಿಪ್ಪು ಸರ್ನ ಒಂದು ಕಳ್ಕೊಂಡಿದ್ದ ದಿನ ಕೂಡ ಹೌದು, 29th of October, 29th of October, ವೇರ್ ವಿ ಹವ್ ಲಾಸ್ಟ್ ಅವ್ರ ಬಿಲವ್ಡ್ ಅಪ್ಪು ಸರ್. ಅವ್ರ ಬಗ್ಗೆ ಹಲ್ವಾರು ಸಾಂಗ್ಗಳು ಹಾಕ್ತಾನೆ ಇದ್ದರು ಅವಾಗಲಿಂದನೂ ಕೂಡ. ಸಿಕ್ಕಾಪಟ್ಟೆ ಜನ ಅಂತೂ ಈಗ ಆಫ್ಟರ್ ಅವರ್ಸ್ ಕ್ರೌಡ್ ಜಾಸ್ತಿ ಆಗ್ತಾನೇ ಇದೆ. ಸದ್ಯಕ್ಕೆ ಇಷ್ಟು ಮಾತ್ರ ಇದ್ದಾರೆ ಅಂದ್ಕೊಂಡಿದ್ದೀನಿ, ಆಮೇಲೆ ನೋಡೋದ್ರಿಂದ ಎಷ್ಟು ಕ್ರೌಡ್ ಜಾಸ್ತಿ ಆಗ್ತಾರೋ ಗೊತ್ತಿಲ್ಲ. ಆದರೆ ಈ ಥರ ಜಾತ್ರೆಗಳಲ್ಲಿ ಹುಷಾರಾಗಿರಂತೂ ಇರಬೇಕು. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕ ಹಿಂಗ್ ನೋಡ್ತೀಯ? ಆರನ್ ಮೇಲೆ ಆರನ್ ಹೊಡಿದಾನೆ ಅವನೇ.
ನಡ್ಕೊಂಡು ಬಂದೇ ಇದ್ದೀನಿ. ಸರಿಸುಮಾರು 7 ನಿಮಿಷ ವಿಡಿಯೋ ಆಗಿದೆ, 7-8 ನಿಮಿಷ ಆಗಿದೆ. ಇನ್ನೂ ಹೋಗ್ತಾನೆ ಇದ್ದೀನಿ, ನೋಡೋಣ. ಇದು ಫುಲ್ ಕಂಪ್ಲೀಟ್ ಒಂದೇ ಸ್ಟ್ರೆಚ್ಚಲ್ಲಿ ಕವರ್ ಮಾಡಬೇಕು ಅಂತ ಟ್ರೈ ಮಾಡ್ತಿರೋದೀನಿ. ಒಂದು ಸ್ಟ್ರೆಚ್ಚಲ್ಲಿ ಆಯ್ ಬ್ರೋ, ಒಂದು ಸ್ಟ್ರೆಚ್ಚಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ಎಷ್ಟು ದೂರ ಸ್ಟ್ರೆಚ್ ಆಗುತ್ತೋ ನೋಡೋಣ. ಸೊ ಇಲ್ಲ ಏನಾದರೂ ಬ್ರೋ, ಯಕ್ಷರಾಜ ಅರಸ್ ಅಂತ ಬ್ರೋ. ಮಸ್ತಾಗಿದೆ, ಎಲ್ಲರೂ ಬನ್ನಿ ಜಾತ್ರೆಗೆ. ಜಾಲಿ ಜಾಲಿ ಎಲ್ಲ ಜಾಲಿ, ಲೈಫ್ ಎಲ್ಲ ಖಾಲಿ. ಈ ರೀತಿ ಹಲವಾರು ವೈಬ್ಸ್ ನಮಗೆ ಕಾಣಿಸಿಕ್ತಾ ಇರುತ್ತೆ. ಇನ್ನು ಬನ್ನಿ, ಮುಂದೆ ಹೋಗೋಣ. ಸದ್ಯಕ್ಕೆ ಇದೊಂದು ಕವರ್ ಮಾಡ್ತೀನಿ, ಇನ್ನು ಎಷ್ಟು ಕವರ್ ಆಗುತ್ತೋ ಗೊತ್ತಿಲ್ಲ. ಜಾತ್ರೆಯಲ್ಲಿ ನಿಂತ್ಕೊಂಡಿದ್ರೆ ನಿಂತ್ಕೊಂಡೇ ಇರ್ತೀವಿ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಇನ್ನು ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ನೋಡೋಣ. ಜಿ ಕೋಡ್ ಅಂತ ಹೊಸದಾಗಿ ಇಷ್ಟು ಓಪನ್ ಆಗಿದೆ ಸ್ಟೋರು. ಓಕೆ, ಅಲ್ಲಿ ಜಿ ಕೋಡ್ ಅಂತ. ಹಾಂ, ಬೆಳಿಗ್ಗೆ ಬಂದಿದ್ದಕ್ಕೂ ಈಗಲಿಗೂ ತುಂಬಾ ವ್ಯತ್ಯಾಸ ಇದೆ. ಬೆಳಿಗ್ಗೆ ನೋಡಿದ್ರೆಲ್ಲ ಫುಲ್ ಆನ್ ಫುಲ್ ಬೆಳಕಲ್ಲಿತ್ತು, ಆದರೆ ಈಗ ಆ ರೀತಿ ಇಲ್ಲ. ಫುಲ್ ನಮ್ಮ ಮೈಸೂರಲ್ಲಿ ದಸರಾ ಹೇಗೆ ಲೈಟಪ್ ಆಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಎಲ್ಲ ಲೈಟಪ್ ಆಗಿದೆ. ಈ ರಶಲ್ಲಿ ಓಡಾಡೋದೇ ಒಂದು ದೊಡ್ಡ ಕಷ್ಟ. ಅಂಥದ್ರಲ್ಲಿ ನಾವಿಲ್ಲಿ ನಿಂತ್ಕೊಂಡು ಲಾಗ್ ಮಾಡ್ಕೊಂಡು ನಡೆಯೋದು ಇದೆಯಲ್ಲ, ದಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಬಿಗ್ ಡಿಫಿಕಲ್ಟ್ ಟಾಸ್ಕ್ ಅಂದರೆ ತಪ್ಪಾಗಲ್ಲ. ಆ ರೀತಿ ಕ್ರೌಡ್ ಇದೆ ಬೆಳಗ್ಗೆ ನೋಡಿ, ಇಲ್ಲಿಂದನೇ ಡಿವೈಡ್ ಆಗಿಬಿಟ್ಟಿದ್ದಾರೆ ಆ ಕಡೆ ಈ ಕಡೆಗೆ, ಏನೂ ಮಾಡೋಕ್ಕಾಗಲ್ಲ. ಆ ಪಾರ್ಟಿ ಕ್ರೌಡ್ ಇದೆ, ಬೆಳಿಗ್ಗೆ ನೋಡಿದಷ್ಟು ಖಾಲಿ ಅಂತೂ ಈಗಂತೂ ಇಲ್ಲ. ಫುಲ್ ಜಗ 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 ಅಂತ ಮಿಂಚ್ತಾ ಇದೆ. ನಮ್ಮ ಮೈಸೂರಲ್ಲಿ ಯಾರ್ಯಾರು ಹೋಗಿದ್ರು ದಸರಾ ನೋಡಿದ್ರು, ಆ ಲೈಟಿಂಗ್ಸ್ ನೋಡಿದ್ರು, ಅವರು ಕೂಡ ಮನೆ ಮೂರಿಸುವಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ನೋಡ್ಬೋದಲ್ಲ ಯಾವ ಪಾರ್ಟಿ ಇದ್ದಾರೆ ಅಂಥೇಳಿ. ಅದೇ ರೀತಿ ಇಲ್ಲೂ ಕೂಡ ಸಖತ್ತಾಗಿ ಜನ ಇದ್ದಾರೆ, ನೋಡ್ಬೋದು. ಪೊಲೀಸರು ಕೂಡ ಎಲ್ಲರೂ ಸ್ಮಾರ್ಟ್ ಆಗ್ಬಿಟ್ಟಿದ್ದಾರೆ. ಪೊಲೀಸರು ಅಂತಲೂ ಗೊತ್ತಾಗಲ್ಲ, ಶಿಸ್ತಾಗಿ ಸಿವಿಲ್ ಡ್ರೆಸ್ಸಲ್ಲಿ ಓಡಾಡ್ತವ್ರೆ. ಆದರೆ ನಮಗೆ ಗೊತ್ತಲ್ಲ ಕಾಪ್ಸ್ ಹೆಂಗೆ ಇದ್ರೂ ಗುರ್ತಿಡಿಯೋ ಅಂತ ಒಂದು ಟೆಕ್ನಿಕ್ಸ್ ನಮಗೆ ಗೊತ್ತು. ಕ್ಯಾಮ್ರಾ ತಿರುಗಿ ನೋಡಿದ್ರು ಹಿಂದೆಗಡೆ. ಸೊ ಕಾಪ್ಸ್ ಅಂತ ಯಾರಿಗೂ ಗೊತ್ತಾಗಲ್ಲ. ಈ ಥರ ಸಂದರ್ಭಗಳಲ್ಲಿ ಸರಗಳತನ ಈ ರೀತಿ ಜಾಸ್ತಿ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಪೊಲೀಸರು ಕೂಡ ಮಫ್ತಿ ಡ್ರೆಸ್ಸಲ್ಲಿ ಇರ್ತಾರೆ. ಸೊ ಬೆಳಗ್ಗೆ ಬಂದಾಗ ಫುಲ್ ಖಾಲಿ ಇತ್ತು, ಈಗ ಆಲ್ರೆಡಿ ಫುಲ್ ರಶ್ ಆಗಿದೆ. ಫುಲ್ ಜಾಲಿ ಜಾಲಿ ಬ್ರದರ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ನೋಡ್ಬೋದು. ಸೊ ಬನ್ನಿ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನೂ ಹೇಗಿದೆ, ಇನ್ನೂ ಎಷ್ಟರ ಮಟ್ಟಿಗೆ ಕ್ರೌಡ್ ಇದೆ ಅನ್ನೋದು ಗೊತ್ತ. ಹಾಯ್, ಮತ್ತೆ ಶುಭೋದಯ, ಸ್ವಾಗತ. ಬೆಳಗ್ಗೆ ಬಂದಿದ್ದಕ್ಕೂ ಈಗಲಿಗೂ ತುಂಬಾ ಡಿಫ್ರೆನ್ಸ್ ಇದೆ. ನೋಡ್ತಿದ್ದೀರಲ್ಲ ಯಾವ ಪಾರ್ಟಿ ಇದೆ ಅಂತ, ಮೈಕು ಕೂಡ ವರ್ಕ್ ಆಗ್ತಿಲ್ಲ. ಆ ಪಾರ್ಟಿ ಇದೆ ಕ್ರೌಡು, ನಾನು ಹಿಂದೆಗಡೆ ಫುಲ್ ಲೈಟಪ್ ಆಗಿದೆ. ಇವತ್ತು ವಾಯ್ಸ್ ಕೂಡ ಹೋಗ್ಬಿಟ್ಟಿದೆ ಬೆಳಗ್ಗೆಯಿಂದ ಮಾತಾಡಿ ಮಾತಾಡಿ. ಸೊ ಲೈಟಪ್ಪು ಒಂದು ಟ್ರಾನ್ಸಿಷನ್ ಶಾಟು ಕೂಡ ಹಾಕಿದ್ದೆ, ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ವಾಯ್ಸ್ ಓವರ್ ಕೊಟ್ಟಾಗಿದೆ. ಇದು ಲೈವು, ಜಾತ್ರೆಯಲ್ಲಿ ಏನಿದೆಯೋ ಅದ್ರ ಮಧ್ಯೆಯೇ ನಾನು ಮಾತಾಡ್ತಿರೋದು. ಆದಷ್ಟು ಲೈವ್ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಎಷ್ಟಾಗುತ್ತೋ ಅಷ್ಟು ಕವರೇಜ್ ಮಾಡ್ತಿರ್ತೀನಿ. ಅಣ್ಣ ಒಂಚೂರು ಜಾಗ. ಹಾಂ, ಸೊ ಈ ರೀತಿ ಇದೆ ಕ್ರೌಡು, ಏನೂ ಮಾಡೋಕ್ಕಾಗಲ್ಲ.
ಅಷ್ಟು ಕ್ರೌಡ್ ಮಧ್ಯನೂ ಕೂಡ ಮಾತಾಡ್ಕೊಂಡು ಸಾಗಬೇಕಾಗುತ್ತೆ. ನೆಕ್ಸ್ಟ್ ಲೆವೆಲ್ ಕ್ರೌಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಪಾರ್ಟಿ ಕ್ರೌಡ್ ಮಧ್ಯ, ಈ ಪಾರ್ಟಿ ಜನಗಳ ಮಧ್ಯ ಯಾರಾದರೂ ಕಳೆದವ್ರೆ ಏನು ಕತೆ? ಇಲ್ಲಿ ನಾನು ಮಾತಾಡೋದು ನನಗೇ ಕೇಳಿಸಲ್ಲ, ಇನ್ನು ಬೇರೆಯವ್ರು ಮಾತಾಡೋದು ಅದೆಲ್ಲಿಂದ ಬೇರೆಯವ್ರು ಕೇಳಿಸೋದು ನನಗಂತೂ ಅರ್ಥ ಆಗಲ್ಲ. ಮಕ್ಳು ಗಿಕ್ಳು ಕಳ್ಕೊಂಬಿಟ್ರೆ ಅಷ್ಟೇ ಕತೆ ಮುಗೀತು ಅಂತಲೇ ಅರ್ಥ. ನಾನು ಇನ್ನೇ ನೋಡ್ಬೋದು ಹಲ್ವಾರು ಜೈಂಟ್ ವೀಲ್ ಅಂತೆ ಏನಂತೆ ಏನು ಪಾರ್ಟಿ ಇದೆ. ಕರ್ನಾಟಕದಲ್ಲಿರೋ ಮೆಜಾರಿಟಿ ಆಫ್ ದಿ ಎಲೆಕ್ಟ್ರಿಸಿಟಿ ಕಂಪ್ಲೀಟ್ ಇಲ್ಲೇ ಇದೆ ಅಂದ್ಕೊಂಬಿಟ್ಟಿದ್ದೀನಿ. ಈ ಪಾರ್ಟಿ ಕ್ರೌಡ್ ಇದೆ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಇನ್ನು ಮುಂದೆ ಏನೇನಿದೆ, ಇನ್ನು ಯಾವ್ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಹೋಗೋಣ. ಜನ ಮಾತ್ರ ಕ್ರೇಜಿ ಆಗಿದ್ದಾರೆ. ನಮ್ಮ ಏರಿಯಾದವರು ಒಂದು 5-6 ಜನ ಗುರುತಿಡಿದು ನನ್ನನ್ನು ಮಾತಾಡಿಸಿದ್ರು, ಹೆಂಗಿದೆಯಾ ಗುರು ನೋಡಿದ್ದೀನಿ ವ್ಲಾಗ್ಸಲ್ಲಿ ಅಂಥೇಳಿ, ಖುಷಿ ಆಯಿತು. ಸೊ ಬನ್ನಿ ನೋಡಿ ಎಂಜಾಯ್ ಮಾಡಿ. ಜೊತೆಗೆ ಬಗಲ್ಗುಂಟೆ ಸುತ್ತಮುತ್ತ ಏರಿಯಾದಲ್ಲಿ ಯಾರ್ಯಾರು ಇದ್ದೀರಾ, ನೀವೇನಾದರೂ ಬಂದಿದ್ದರೆ ಜಾತ್ರೆಗೆ, ಈ ವರ್ಷದ ಜಾತ್ರೆಯಲ್ಲಿ ನಿಮಗೇನು ಇಷ್ಟ ಆಯಿತು ಅದನ್ನು ತಿಳಿಸಿ. ಇನ್ನೂ ಏನೇನು ವಿಡಿಯೋಸ್ ಇದೆಯೋ ಅದನ್ನು ಕಂಪ್ಲೀಟಾಗಿ ಹಾಕ್ತೀನಿ, ಎಂಜಾಯ್ ಮಾಡಿ. ಸೊ ಆದಷ್ಟು ಲೋಕಲ್ ಆಡಿಯನ್ಸ್ಗೆ ಸಪೋರ್ಟ್ ಕೊಡಿ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಒಳ್ಳೆ ಲೈಟಿಂಗ್ ಇದೆ, ಯಾವ ಆರ್ಟಿಫಿಷಿಯಲ್ ಲೈಟಿಂಗಿಗೂ ಕೂಡ ಏನು ಕಮ್ಮಿ ಇಲ್ದಿರೋ ಮಟ್ಟಕ್ಕೆ ಒಂದು ಸೆಟಪ್ ಆಗಿತ್ತು. ಸೊ ಇದಾಗಿತ್ತು ಕಂಪ್ಲೀಟ್ ವಿಡಿಯೋ. ಸೊ ಯಾರ್ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮೇಲೆ ಪ್ರೀತಿ ಯಕ್ಷರಾಜ್ ಅರಸ್ ಸೈನಿಂಗ್ ಆಫ್ ಫ್ರಮ್ ದಿಸ್ ಬಗಲ್ಕುಂಟೆ ಜಾತ್ರೆ 2024. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಕ್ರೌಡು ಇಷ್ಟು ಜೋರಾಗಿದೆ, ಇಷ್ಟು ಜೋರಾಗಿ ಮಾತಾಡಿದ್ದೀನಿ ಗೊತ್ತಿಲ್ಲ ಹೇಗೆ ಕೇಳಿಸಿದೆ ಅಂತ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇರಿ ಇರಿ, ಇಲ್ಲಿಗೆ ವಿಡಿಯೋ ಮುಗಿದಿಲ್ಲ. ನಾನು ಆಗಲೇ ವಿಡಿಯೋದಲ್ಲಿ ಮುಂಚಿತವಾಗಲೇ ಹೇಳಿದ್ದೆ, ಇವತ್ತು ನಮ್ಮ ಅಪ್ಪು ಸರ್ ತೀರ್ಕೊಂಡಿದ್ದಂಥ ದಿನ ಅಂಥೇಳಿ. ಅದರ ಒಂದು ಸಲುವಾಗಿ ಇವತ್ತು ನಮ್ಮ ಏರಿಯಾದಲ್ಲಿ ಒಂದು ಪೂಜೆ ಹಾಗೂ ಈ ರೀತಿ ಅನ್ನದಾನ ಹಾಗೂ ಬ್ಲಡ್ ಡೊನೇಷನ್ ಕ್ಯಾಂಪ್ ಹಾಗೂ ಐಸೈಟ್ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಅದಕ್ಕೆ ನನ್ನನ್ನು ಕೂಡ ಕರೆದಿದ್ರು, ಇನ್ವೈಟ್ ಮಾಡಿದರು. ಹೋಗಿದ್ದೆ, ತುಂಬಾ ಖುಷಿ ಆಯಿತು. ಅಪ್ಪು ಸರ್ ನಾ ಒಂದು ಹೆಸರಲ್ಲಿ ಈ ರೀತಿ ಹಲವಾರು ಜನಗಳಿಗೆ ಹೆಲ್ಪ್ ಆಗುವಂಥ ಒಂದು ಕಾರ್ಯಗಳನ್ನ ಮಾಡ್ತಿದ್ದಾರಲ್ಲ, ಅದಕ್ಕೆ ಫಸ್ಟ್ ಆಫ್ ಆಲ್ ಈ ಒಂದು ಹಯಗ್ರೀವ ಅಂತ ಗ್ರೂಪ್ ನೇಮು ಅವ್ರಿಗೆ ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಇದೇ ರೀತಿ ಸೆಲೆಬ್ರಿಟೀಸ್ ಫ್ಯಾನ್ಸ್ ಕೂಡ ಮಾಡ್ತಾ ಬಂದರೆ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಗಳು, ಅವ್ರಿಗೂ ಒಳ್ಳೆಯದು, ಅವ್ರ ಹೆಸರಿಗೂ ಒಳ್ಳೆಯದು, ಪ್ಲಸ್ ಅವರು ಫ್ಯಾನ್ಸ್ ಅನ್ನಿಸ್ಕೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಇಲ್ಲಿ ಐ ಚೆಕಪ್ ಇತ್ತು, ಏಜ್ ಆದವ್ರಿಗಾಗಲಿ ಅಥವಾ ಯಂಗ್ಸ್ಟರ್ಸ್ಗಾಗಲಿ ಐ ಚೆಕಪ್ ಒಂದಿತ್ತು, ಜೊತೆಗೆ ಬಿ ಪಿ, ಶುಗರ್, ಬ್ಲಡ್ ಟೆಸ್ಟ್ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಇತ್ತು. ಇದೆಲ್ಲನೂ ಕೂಡ ಅವರ ಒಂದು ಸ್ವಂತ ಖರ್ಚಲ್ಲಿ ಅವರು ದುಡ್ಡು ಹಾಕಿ ಆರ್ಗನೈಸ್ ಮಾಡಿ ಅಥವಾ ಅವ್ರನ್ನ ಕರೆಸಿ ಈ ಒಂದು ಇನಿಷಿಯೇಟಿವ್ನ ತೊಗೊಂಡಿದ್ದಾರೆ. ಇದಷ್ಟೇ ಅಲ್ಲದೆ ಅಂದರೆ ಮೇನ್ ಹೈಲೈಟ್ ಆಫ್ ದಿ ಇವೆಂಟ್ ಏನಪ್ಪ ಅಂತಂದರೆ, ಅಪ್ಪು ಸರ್ ಗೊತ್ತಿರೋ ಹಾಗೆ ಅಪ್ಪು ಸರ್ ಇಸ್ ಆಲ್ವೇಸ್ ಎವರ್ಗ್ರೀನ್. ಅದನ್ನು ಈ ಒಂದು ಫೋಟೋದಲ್ಲಿ ನೋಡ್ಬೋದು, ಆ ಕಳೆ, ಆ ಒಂದು ತೇಜಸ್ಸು ನಿಜವಾಗ್ಲೂ ಕೂಡ ಏನೋ ಇಲ್ಲೇ ಕೂತಿದ್ದಾರೇನೋ ಅನ್ನೋ ಒಂದು ಮಟ್ಟಕ್ಕೆ ಆ ಒಂದು ಫೋಟೋನ ತಗಿಸಿ ಅಲ್ಲಿ ಒಂದಿಟ್ಟು ಪೂಜೆ ಮಾಡಿ ಅವ್ರಿಗೊಂದು ಗೌರವ ಸಲ್ಲಿಸಿದ್ರು, ಜೊತೆಗೆ ರತನ್ ಟಾಟಾ ಅವ್ರನ್ನೂ ಕೂಡ ಅಲ್ಲಿ ಇಟ್ಟಿದ್ರು. ಸೊ ವಿತ್ ದಿಸ್, ಆ್ಯಸ್ ಯು ವಿ ಆಲ್ ನೋ ದಟ್ ಅಪ್ಪು ಸರ್ ಇಸ್ ಎ ಫುಡಿ, ಈ ಲವ್ಸ್ ಬಿರಿಯಾನಿ. ಅದಕ್ಕೋಸ್ಕರ ಸುಮಾರು ಒಂದು ಮಧ್ಯಾಹ್ನ 12 ಗಂಟೆ ಪೂಜೆ ಮುಗಿದು 1 ಗಂಟೆಯಿಂದ ಊಟ ಕೊಡೋಕೆ ಶುರು ಮಾಡಿದರು. ಸರಿ ಸುಮಾರು ಒಂದು 3 ಗಂಟೆವರೆಗೂ ಊಟ ಕೊಟ್ಟಿದ್ದಾರೆ. ಆ ಪಾತ್ರೆ ಏನಿದೆ ಆ ಥರ 2 ಪಾತ್ರೆ ಬಿರಿಯಾನಿ ಮಾಡಿಸಿದ್ರು. ಏನಿಲ್ಲ ಅಂದರು ಒಂದು 500+ ಜನ ಸಲೀಸಾಗಿ ಬಿರಿಯಾನಿಯನ್ನು ಊಟ ಮಾಡಿದ್ದಾರೆ. ಬಂದವ್ರಿಗೆಲ್ಲರೂ ಬಿರಿಯಾನಿ ಮತ್ತು ಮೊಸರು ಬಜ್ಜಿಯನ್ನು ಕೊಟ್ಟಿದ್ದರು. ಈ ರೀತಿ ಅಪ್ಪು ಸರ್ ಪ್ರೀತಿ, ಅವರು ಯಾವುದನ್ನು ಇಷ್ಟಪಡ್ತಿದ್ರು ಅದನ್ನು ಅವರ ಅಭಿಮಾನಿಗಳಾಗಿ, ಅವರ ಫಾಲೋವರ್ಸ್ ಆಗಿ, ಅಥವಾ ಒಬ್ಬ ಕನ್ನಡ ಚಲನಚಿತ್ರದ ರಂಗದ ಒಬ್ಬ ನಾಯಕರಾಗಿ ಅವ್ರಿಗೆ ಅವರ ಹೆಸರಿಗೆ ಈ ರೀತಿ ಒಂದು ಗೌರವ ತರೋದಿದೆಯಲ್ಲ, ದಟ್ ಈಸ್ ಆಲ್ವೇಸ್ ಆ್ಯನ್ ಬ್ರೈಟ್ ಪಾಯಿಂಟ್ ಆಫ್ ಇಟ್. ನಾನು ಹೋಗಿದ್ದೆ, ನೋಡಿದೆ, ಖುಷಿಪಟ್ಟೆ, ಅಲ್ಲಿ ಮಾತಾಡಿಸ್ದೆ. ಅದನ್ನೆಲ್ಲ ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಪ್ಪು ಸರ್ ಸಾಂಗ್ಸ್ ಕಾಪಿರೈಟ್ಸ್ ಬಂದ್ಬಿಡ್ತು ಯೂಟ್ಯೂಬಲ್ಲಿ. ಜೋರಾಗಿ ಅಪ್ಪು ಸರ್ ಸಾಂಗ್ಸ್ ಹಾಕಿದ್ರು, ತುಂಬಾ ಖುಷಿ ಆಯಿತು. ಆದರೂ ಇನ್ನು ಕನ್ನಡ ರಾಜ್ಯೋತ್ಸವನ ಶುರುವೇ ಆಗಿರಲಿಲ್ಲ, ಎಲ್ಲ ಕಡೆ ಅಪ್ಪು ಸರ್ ಸಾಂಗ್ಸ್. ಒಂಥರ ವೈಬ್ಸ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಏನಂದರೆ ಇದ್ರ ಒಂಚೂರು ವೇಸ್ಟ್ ಆಗಲಿಲ್ಲ, ಬಿರಿಯಾನಿ ಪೂರ್ತಿ ಖಾಲಿ ಆಯಿತು. ಎಲ್ಲ ನಾನ್ ವೆಜ್ ಪ್ರಿಯರು ಬಂದು ಚೆನ್ನಾಗಿ ಊಟ ಮಾಡಿದ್ರು. ಸೊ ಈ ಇವೆಂಟ್ ಕೂಡ ನಾನು ಹೋಗಿದ್ದಕ್ಕೆ ಕರೆದವ್ರು ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ವಿಡಿಯೋ ನೋಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ನಾನು ಬಂದು ಭಾಗಿಯಾಗಿದ್ದಕ್ಕೆ ಅವ್ರ ಆಶೀರ್ವಾದ ನನ್ನ ಮೇಲಿದೆ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಆಲ್ ಅಪ್ಪು ಸರ್ ಫ್ಯಾನ್ಸ್, ಕಮೆಂಟ್ ಡೌನ್ ಇನ್ ದ ಕಮೆಂಟ್ ಸೆಕ್ಷನ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.